ಸಜಿಲ ಶಿಕ್ಷಣ ಸಂಸ್ಥೆ ಅರ್ಪಿಸುವ ಹೆಚ್ಸಿಎನ್ ನ್ಯೂಸ್. ನಾನು ಪ್ರಿಯಾ. ಈಗ ಮುಖ್ಯಾಂಶಗಳು. ದಕ್ಷಿಣ ಕಾಶಿ ಎಂದೇ ಹೆಸರಾದ ರಾಮನಾಥ್ಪುರದಲ್ಲಿ ಇಂದು ವಿಜೃಂಭಣೆಯ ರಥೋತ್ಸವ. ದೇವರ ದರ್ಶನ ಪಡೆದು ಪುನೀತರಾದ ಅಪಾರ ಭಕ್ತಾದಿಗಳು, ರಥಕ್ಕೆ ಹಣ್ಣು ಜಗಳ ತೋರಿದ ನವಜೋಡಿಗಳು. ಜಿಲ್ಲಾಧಿಕಾರಿಗಳಿಂದ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ದಿಢೀರ್ ಭೇಟಿ, ಪರಿಶೀಲನೆ. ಸಾರ್ವಜನಿಕರಿಂದ ಹೆಚ್ಚಿನ ದರ ಪಡೆಯದಂತೆ ಎಚ್ಚರಿಕೆ. ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರದಿಂದ ಗ್ರಾಹಕರ ಹಕ್ಕು ಮತ್ತು ಸವಲತ್ತುಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ. ಗ್ರಾಹಕರಿಗೆ ಅತೃಪ್ತಿ ಇದ್ದಲ್ಲಿ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಬಹುದು ಎಂದ ಅಧಿಕಾರಿಗಳು. ಅರಕಲಗೂಡು ತಾಲೂಕಿನ ರಾಮನಾಥ್ಪುರದಲ್ಲಿ ಸೋಮವಾರ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮಹಾರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷ ಕೂಡ ಇಲ್ಲಿ ಚಂಪಾಶಕ್ತಿ ಮಹೋತ್ಸವ ನಡೀತಾ ಇದೆ. ಮುಖ್ಯವಾಗಿ ಇಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯಲಿಕ್ಕೆ ಮುಖ್ಯವಾಗಿ ಇಲ್ಲಿಯ ಸ್ಥಳೀಯ ಭಕ್ತರು ಮತ್ತು ಇಲ್ಲಿಯ ಅಧಿಕಾರಿಗಳು ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗ ಚೆನ್ನಾಗಿ ನಡೆಸಿಕೊಳ್ತಾ ಇದ್ದಾರೆ. ಈ ಮುಂದೆಯೂ ಕೂಡ ಇಲ್ಲಿಯ ಭಕ್ತ ಜನರಿಂದ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತೇಳಿ ದೇವರು ಪ್ರಾರ್ಥಿಸ್ತಾರೆ. ಅಲ್ಲಿ
ಸ್ವಲ್ಪ ಇವರು ಶಾರ್ಟೇಜ್ ಇದ್ದಾರೆ ಸರ್ ಸ್ಟಾಫ್, ಹಾಗಾಗಿ ಡೇಟ್ಸ್ ಕೊಡ್ತಾರೆ. ಶಾರ್ಟೇಜ್ ಇದ್ರೆ ಇಂಟೇಕ್ ಸಂಬಡಿ ಅನ್ನ ಔಟ್ಸೋರ್ಸಿಂಗ್ ಅವರು ಮತ್ತೆ ವರ್ಕ್ ಆಗ್ಲಿಲ್ಲ ಸ್ವಲ್ಪ ದಿನ ಮತ್ತು ಟ್ರೈನ್ ಬಂದಿಟ್ಟು ಮಕ್ಕಳಿ ಮೊನ್ನೆ ರೈತರು ಅವರೆಲ್ಲ ಬಂದಿದ್ರು ಅಲ್ಲಿ ನಮಗೆ ಬೇಕಂತಾರೆ ಅಲ್ಲಿ ವೆಯ್ಟ್ ಮಾಡಿಸ್ತಾರೆ. 3 hours 4 hours ವೆಯ್ಟ್ ಮಾಡಿಸ್ಬಿಟ್ಟು ಬೇರೆ ಕಡೆ ನಮಗೆ ರೆಸ್ಪಾಂಡ್ ಮಾಡ್ತಾರೆ. ಆಲ್ಮೋಸ್ಟ್ ಎವ್ರಿ ಡೇ 60-80 ಸ್ಕ್ಯಾನ್ಸ್ ಬರೀತಾರೆ ನಮ್ಮ ಕ್ಲಿನಿಷಿಯನ್ಸ್. ಬಟ್ ಹಾರ್ಡ್ಲಿ ಕ್ಯಾನ್ ಡೂ ಸಮ್ 40 ಸ್ಕ್ಯಾನ್ಸ್. ಕಳೆದ ವಾರ ನಾನು ರೈತರ ಜೊತೆ ಸಭೆ ಮಾಡಿದಾಗ ನಮಗೆ ಸ್ಕ್ಯಾನಿಂಗ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಸ್ಕ್ಯಾನಿಂಗ್ನ ಖಾಸಗಿಯವ್ರಿಗೆ ಎಲ್ಲ ಶಿಫಾರಸು ಮಾಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದಿತ್ತು. ಇದರಲ್ಲಿ ನಾವು ಇವತ್ತು ಸರ್ಪ್ರೈಸ್ ವಿಸಿಟ್ ಮಾಡಿದ್ವಿ. ಇದರಲ್ಲಿ ಒಂದು 2-3 ಮಾತ್ರ ನಮಗೆ ಅಲ್ಲಿ ನಮ್ಮ ಹಿಮ್ಸಲ್ಲಿ ಫೆಸಿಲಿಟಿ ಇದ್ದರೂ ಸಹ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ನಾವು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದೀವಿ. ಯಾವುದೇ ರೀತಿಯಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂಥ ಸೌಲಭ್ಯಗಳು ಈ ಸ್ಕ್ಯಾನಿಂಗ್ ಏನಿದೆ ಅದನ್ನು ಅಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಮಾಡಬೇಕು. ಅಲ್ಲಿ ಇಲ್ಲದೇ ಇರೋವಂಥ ಸ್ಕ್ಯಾನಿಂಗ್ಗಳನ್ನು ಮಾತ್ರ ಇಲ್ಲಿ ಮಾಡಬೇಕು. ಅಲ್ಲಿ ಬರೋ ಪ್ರಿಸ್ಕ್ರಿಪ್ಷನ್ ಆಧಾರದ ಮೇಲೆ ಇಲ್ಲಿ ಸ್ಕ್ಯಾನಿಂಗ್ ಮಾಡಬಾರ್ದು ಅಂತ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನ 9th ವಾರ್ಷಿಕೋತ್ಸವವನ್ನು ಹಾಸನ ಶೋರೂಂನಲ್ಲಿ ಆಚರಿಸುತ್ತಿದ್ದೇವೆ. ನಿಮ್ಮ ನೆಚ್ಚಿನ ಜ್ಯುವೆಲ್ಲರ್ಸ್ ಆಗಿ ನಮ್ಮನ್ನು ಆಯ್ಕೆ ಮಾಡಿರುವುದಕ್ಕೆ ನಿಮಗೆ ಧನ್ಯವಾದಗಳು. ಈ ವಾರ್ಷಿಕೋತ್ಸವದ ಕೊಡುಗೆಯಾಗಿ ಪಡೆಯಿರಿ ₹125 ಕಡಿತ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ನ ಮೇಲೆ ಮತ್ತು ಶೇಕಡ 20% ಕಡಿತ ವಜ್ರದ ಮೌಲ್ಯದ ಮೇಲೆ. ಈ ವಿಶೇಷ ಕೊಡುಗೆಗಳು ಡಿಸೆಂಬರ್ 15 ನಮ್ಮ ಬಿಎಂ ರೋಡ್ ಹಾಸನ್ ಶೋರೂಮ್ನಲ್ಲಿ ಮಾತ್ರ. ಭೇಟಿ ನೀಡಿ ಹಾಗೂ ಸಂಭ್ರಮಿಸಿ ನಮ್ಮ 9th ವಾರ್ಷಿಕೋತ್ಸವದ ಕೊಡುಗೆಗಳೊಂದಿಗೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದ ಖ್ಯಾತಿಯನ್ನು ಉಳಿಸಿಕೊಂಡಿರುವ ಹಾಸನ ಜಿಲ್ಲೆಯ ಹೆಸರಾಂತ ಗಣಿತಶಾಸ್ತ್ರ ಉಪನ್ಯಾಸಕರಾದ ಶ್ರೀಯುತ ಡಾಕ್ಟರ್ ಲೋಕೇಶ್ ಅವರ ಅಧೀನದಲ್ಲಿ ಸುಜಲಾ ಪಿಯು ಕಾಲೇಜ್ ಕಾರ್ಯನಿರ್ವಹಿಸುತ್ತಿದೆ. 2019-20 ಸಾಲಿನ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಸುಜಲಾ ಪಿಯು ಕಾಲೇಜ್ ನಿಯರ್ ಅಪೂರ್ವ ಹೋಟೆಲ್ ನಾರ್ದರ್ನ್ ಎಕ್ಸ್ಟೆನ್ಷನ್ ಹಾಸನ್. ಮೊಬೈಲ್ 9900324364 83104-86679 72596-22214. ಬ್ರೇಕ್ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ದೂರ ಸಂಪರ್ಕ ಸೇವೆ ಪಡೆದಿರುವ ಗ್ರಾಹಕರ ಹಕ್ಕು ಸವಲತ್ತುಗಳು, ಸೇವಾ ಸಂಸ್ಥೆಯಿಂದ ಗ್ರಾಹಕರಿಗೆ ಸೇವೆಯನ್ನು ಹೇಗೆ ಪೂರೈಸಬೇಕು ಎಂಬುದನ್ನು ದೂರ ಸಂಚಾರ ನಿಯಂತ್ರಣ ಪ್ರಾಧಿಕಾರದ ಸಲಹೆಗಾರ ಶ್ರೀನಿವಾಸ್ ಎಸ್ ಗಲಗಲಿ ತಿಳಿಸಿಕೊಟ್ಟರು. ಒನ್ ಈಸ್ ಅಪ್ಲಿಕೇಶನ್ಸ್ ಆಟೋ ರಿಫ್ರೆಶ್, ಹಾಗೇನೆ ಕೆಲವು ಏನಿರಬೇಕಂದ್ರೆ ಕೆಲವು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ವೆಬ್ಸೈಟ್, ವೆದರ್, ಸ್ಟಾಕ್ ಮಾರ್ಕೆಟ್, ನ್ಯೂಸ್ ಅಲರ್ಟ್, ಸೋಷಿಯಲ್ ನೆಟ್ವರ್ಕಿಂಗ್, ಇಮೇಲ್, ಗೂಗಲ್ ಪೇ ಅಪ್ಲಿಕೇಶನ್ಸ್. ಸೊ ಇವು ಎಲ್ಲ ಅಪ್ಲಿಕೇಶನ್ಸಲ್ಲಿ ಹೋಗಿ ನೋಡಿ, ಆಟೋ ಆನ್ ಆಟೋ ಅಪ್ಡೇಟ್ ಆನ್ ಇತ್ತಂದ್ರೆ ನಿಮಗೆ ಬೇಡಾಗಿತ್ತಂದ್ರೆ ಅದನ್ನು ಆಫ್ ಮಾಡಿ. ಹಾಗೆ ದೇರ್ ಆರ್ ಸಮ್ ಥಿಂಗ್ಸ್. ಈ ಒಂದು ಉದಾಹರಣೆ ಹೇಳ್ತೀನಿ. ನೀವು ಎಲ್ಲೋ ರೋಮಿಂಗ್ ಹೋಗಿರ್ತೀರ, ಡಾಟಾ ತೊಗೊಂಡು ರೋಮಿಂಗ್ ಅಂದರೆ ನಿಮ್ಮ ರಾಜ್ಯ ಬಿಟ್ಟು ಹೊರಗಡೆ ಹೋಗಿರ್ತೀರ. ಅಲ್ಲಿ ನೀವು
ನಿಮ್ಗೆ ಇಮೇಲ್ ಮಾಡ್ತಾ ಇದ್ರೆ ಇಫ್ ಇನ್ ರೋಮಿಂಗ್ ಆಫ್ ಇನ್ ರೋಮಿಂಗ್ ಇಫ್ ಹ್ಯಾಂಡ್ಸೆಟ್ ಇಸ್ ನಾಟ್ ಇಸ್ ಸೆಟ್ ಟು ಆಟೋ ಚೆಕ್ ಇಮೇಲ್ ಮೋಡ್ ಇಟ್ ವಿಲ್ ಕನ್ಸೂಮ್ ಡಾಟಾ ಇವನ್ ಇಫ್ ಯು ಆರ್ ನಾಟ್ ಡೌನ್ಲೋಡಿಂಗ್ ದ ಮೇಲ್. ನೀವು ಈ ಸಪೋಸ್ ಇಲ್ಲಿದೆ ಎಲ್ಲೋ ಮುಂಬೈ ಹೋಗ್ತೀರಾ ದಿಲ್ಲಿ ಹೋಗ್ತೀರಾ ಅಲ್ಲಿ ನಿಮ್ಮ ಆಟೋ ಆನ್ ಡಾಟಾ ಆನ್ ಇರುತ್ತೆ ನೀವು ಇಮೇಲ್ ಡೌನ್ಲೋಡ್ ಮಾಡಿರಲಿಲ್ಲ ಅಂತಂದ್ರು ಡಾಟಾ ಕನ್ಸಂಪ್ಷನ್ ಆಗುತ್ತೆ. ಐ ಆಮ್ ಓನ್ಲಿ ಟ್ರೈಂಗ್ ಟು ಅಡ್ವೈಸ್ ಯು ವೇರ್ ಯು ಕ್ಯಾನ್ ಸೇವ್ ಯುವರ್ ಡಾಟಾ. ಕಲ್ಯಾಣ ಕರ್ನಾಟಕದ ಮೊದಲ ಬಂಡಾಯ ಧ್ವನಿ ಕನ್ನಡ ಸಾರಸತ್ವ ಲೋಕದ ಅಹಿರ್ನಿಶಿ ಬರಹಗಾರ ಚನ್ನಣ್ಣ ವಾಲಿಕಾರ ನಾಡು ಕಂಡ ಅಸಾಧಾರಣ ಸಾಹಿತಿ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ರಾಜ್ಯಾಧ್ಯಕ್ಷ ಕೊಟ್ರೇಸ್ ಎಸ್ ಉಪ್ಪಾರ ಅಭಿಪ್ರಾಯಪಟ್ಟರು. ಆಲೂರು ಪಟ್ಟಣದ ಸಾರ್ವಜನಿಕ ಶಾಖಾ ಗ್ರಂಥಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಅವರು, ಸಮಗ್ರ ಕ್ರಾಂತಿಗಾಗಿ ಸಾಮಾಜಿಕ ಬದಲಾವಣೆ, ಜಗದ ಬದಲಾವಣೆಗಾಗಿ ಮಹಿಳೆಯರ ವಿಮೋಚನೆ, ರಾಷ್ಟ್ರದ ಏಳಿಗೆಗಾಗಿ ಜಾತಿ ಮತ್ತು ಬಡತನ ಭೂತದ ಸರ್ವನಾಶ, ಮನುಕುಲದ ಸುಖ ಶಾಂತಿಗಾಗಿ ಅವಿರತ ಹೋರಾಟ, ಬುದ್ಧ, ಬಸವ, ಅಂಬೇಡ್ಕರ್, ಕಾಲ್ಮಾಸ್ಕ್, ಏಸು, ಮೊಹಮ್ಮದ್ ಪೈಗಂಬರ್ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಿದ್ದರು ಎಂದರು. ಚಂದನ ವಾಲಿಕರ್ ನಾಡು ಕಂಡಂತ ಶ್ರೇಷ್ಠ ಲೇಖಕ, ಬಂಡಾಯದ ಧ್ವನಿಯಿಂದನೇ ಅವರು ಗುರುತಿಸಿಕೊಂಡರು. ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡದಲ್ಲಿ ಅವರು ಜನಿಸ್ತಾರೆ. ದೂಳಪ್ಪ ವಾಲಿಕರ್ ಅವರ ತಂದೆ, ಸಾಬಮ್ಮ ಅಂತ ಅವರ ತಾಯಿ. ಬಹಳ ಶ್ರೇಷ್ಠ ಸಾಹಿತ್ಯಿಕ ಕೊಡುಗೆಗಳನ್ನು ನಮ್ಮ ಮುಂದೆ ಅವರು ಕೊಟ್ಟು ಇದೇ ನವೆಂಬರ್ 24 ಮಧ್ಯರಾತ್ರಿ ಲೋಕವನ್ನು ಪ್ರೇರಿಸಿದ್ದಾರೆ. ಆದರೆ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಂದ್ರೂ ಸಹ ಸಾರಸ್ವತ ಲೋಕದಲ್ಲಿ ಮಾನಸಿಕವಾಗಿ ನಮ್ಮೊಟ್ಟಿಗಿದ್ದಾರೆ. ಗ್ರಂಥಪಾಲಕರಾದ ಟಿ ಕೆ ನಾಗರಾಜ್ ಮಾತನಾಡಿ, ಕವಿ ಬರಹಗಾರ ಚನ್ನಣ್ಣ ವಾಲಿಕಾರ ಅವರು 1943 ಏಪ್ರಿಲ್ 6 ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪುರ ತಾಲೂಕು ಶಂಕರವಾಡ ಗ್ರಾಮದಲ್ಲಿ ಜನಿಸಿದರು. ತಾಯಿ ಸಾಬಮ್ಮ, ತಂದೆ ಧೂಳಪ್ಪ ಗುಲ್ಬರ್ಗದ ಶರಣ ಬಸವೇಶ್ವರ ಕಲಾ ಕಾಲೇಜಿನಲ್ಲಿ ಬಿಎ ಪದವಿ ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿ ಪಡೆದರು. ಪ್ರೌಢಶಾಲಾ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿದ ವಾಲಿಕರ ಅವರು ರಾಯಚೂರು ಕಾಲೇಜಿನ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿ, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ, ಸೆನೆಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದರು. ಚಿಂತಕ ಹೆಚ್ ಎ ದ್ಯಾವಪ್ಪ ಮಾತನಾಡಿ, ಚನ್ನಣ್ಣ ವಾಲಿಕಾರ ಕಲ್ಯಾಣ ಕರ್ನಾಟಕದ ಬಹುದೊಡ್ಡ ಲೇಖಕ, ದಲಿತ ಬಂಡಾಯ ಲೇಖಕರಲ್ಲಿ ಅಗ್ರಗಣ್ಯರು. 1970 ದಶಕದಲ್ಲಿ ಬಂಡಾಯದ ಆರಂಭದ ದಿನಗಳಲ್ಲಿ ನಾಡಿನಾದ್ಯಂತ ಸಂಚರಿಸಿ ಜಾಗೃತಿ ಮೂಡಿಸಿದ ಹೆಗ್ಗಳಿಕೆಯವರದು. ಶೋಷಿತ ವರ್ಗದ ದನಿಯಾಗಿ ಅನ್ಯಾಯದ ವಿರುದ್ಧ ಧ್ವನಿಯೆತ್ತುತ್ತಿದ್ದ ಇವರನ್ನು ಎಲ್ಲರೂ ಪ್ರೀತಿಯಿಂದ ಚನ್ನಣ್ಣ, ಹಿರಿಯಣ್ಣ ಎಂದೇ ಕರೆಯುತ್ತಿದ್ದರು ಎಂದರು. ಈ ಸಂದರ್ಭದಲ್ಲಿ ಸಾಹಿತಿ ವಾಸು ಸಮುದ್ರವಳ್ಳಿ, ಬಿಲೀವರ್ಸ್ ಚರ್ಚ್ ಫಾದರ್ ಡಿಸಿ ಬಸವರಾಜ್, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಕಾರ್ಯದರ್ಶಿ ಧರ್ಮ ಕೆರಲೂರು, ನಿವೃತ್ತ ಶಿಕ್ಷಕ ತಿಮ್ಮಯ್ಯ, ಯುವಕವಿ ಪವನಾಲೂರು, ಭೈರಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಬಾಲಲೋಚನ, ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಕೆಕೆ ಸಿದ್ದೇಗೌಡ. ರಾಜಮಠದ ಕವಿಗೋಷ್ಠಿ, ಆ ಕವಿಗೋಷ್ಠಿಗೆ ಸಿದ್ದಲಿಂಗಯ್ಯ ಮತ್ತು ಚಂದನ ವಾಲಕರ್ ಹೋಗಿರ್ತಾರೆ. ಆ ಸಭೆ ಅಧ್ಯಕ್ಷತೆ ನಾಲ್ಕರು ರಾಮಸ್ವಾಮಿ ಅವರು ವಾಸ್ತಕರಾಗಿರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಆಯೋಜಿಸತಕ್ಕಂತಹ ಸಾಹಿತಿಗಳು, ಕಾರ್ಯಕರ್ತರು ಅವ್ರಿಗೆ ಊಟ ತಿಂಡಿ ಮತ್ತು ವಸತಿ ಲಾಡ್ಜ್ ವ್ಯವಸ್ಥೆ ಮಾಡಬೇಕು, ರೂಮ್ ವ್ಯವಸ್ಥೆ ಮಾಡಬೇಕು. ಸೊ ನಿಮ್ಗೆ ಕೇಳ್ತಾರೆ ನೀವೇನು ಅಂತೇಳಿ, ನಾವು ಪ್ರೊಫೆಸರ್ ಆಗಿ ಬಂದಿದ್ದೀವಿ ಕವನೆ ವಾಚನ ಮಾಡಕ್ಕೆ ಅಂತ ಕೇಳ್ತಾರೆ. ಪ್ರೊಫೆಸರ್ಗಾದ್ರ ಕಡಿಮೆ ದರ್ಜೆಯ ಕೊಠಡಿಯನ್ನ ಲಾಡ್ಜಲ್ಲಿ ಹುಟ್ಟುತ್ತೆ, ಅಲ್ಲಿ ತಿಗಳೆ ಇರ್ತವೆ, ಚಾಕಲ್ ಬಂದದ್ದು ಈ ಥರದ ಹಾಕಿರ್ತಾರೆ. ಡಾಕ್ಟ್ರೇಟ್ ಪಡೆದವರಿಗೆಲ್ಲ ಸ್ಟ್ಯಾಂಡರ್ಡ್ ಹೋಟ್ಲು ಮುಂದೆ ರೂಮ್ ಮಾಡಿರ್ತಾರೆ. ಇವರು ಚಂದನ ವಾಲಕರ್ ಮತ್ತು ಸಿದ್ದಲಿಂಗರು ಅಲ್ಲದೆ ಪ್ರೊಫೆಸರ್ಗಾದ ಕಳಪೆ ಮಟ್ಟದ ರೂಮ್ ನೀಡಿದ್ರ ಡಾಕ್ಟ್ರೇಟ್ ಪಡೆದವರಿಗೆಲ್ಲ ಉತ್ತಮವಾದ ವಸತಿ ಸೌಲಭ್ಯ ನೀಡಿದ್ರಲ್ಲ ಅಂತೇಳಿ ಇವರು ಚಂದನ ವಾಲಕರ್ ಮತ್ತು ಸಿದ್ದಲಿಂಗ ಇಬ್ಬರು ಬಂಡೆ ಹೇಳ್ತಾರೆ. ಬೇಲೂರು ಪಟ್ಟಣದ ಶಂಕರ ದೇವರಪೇಟೆ ಬಡಾವಣೆಯ ನಿವಾಸಿಗಳು ಪುರಸಭೆಯಿಂದ ಯಾವುದೇ ಮೂಲ ಸೌಕರ್ಯ ಆಗುತ್ತಿಲ್ಲ ಎಂದು ದಿಢೀರ್ ಪ್ರತಿಭಟನೆ ನಡೆಸಿದರು. ಪುರಸಭೆ ವ್ಯಾಪ್ತಿಯ ಶಂಕರ ದೇವರಪೇಟೆ ರಸ್ತೆ 3 ಕೇಬಲ್ ಅಳವಡಿಸಲು ಗುಂಡಿ ತೋಡಿದ್ದು, ಎರಡು ಬದಿಯ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಗ್ರಹಿಸಿ ಅಲ್ಲಿಯ ಸ್ಥಳೀಯ ನಿವಾಸಿಗಳು ದಿಢೀರ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ನಿವಾಸಿ ಚಂದ್ರೇಗೌಡ, ಇಲ್ಲಿಯ ಪೆಟ್ರೋಲ್ ಬಂಕ್ ಮುಂಭಾಗದಿಂದ ಹಿಡಿದು ಶಂಕರ ದೇವರ ಪೇಟೆಯವರೆಗೂ ಸಹ ಕೇಬಲ್ ಅಳವಡಿಸಲು 2 ಹಿಂದೆ ರಸ್ತೆಯನ್ನು ಬಗೆದು ಹಾಕಲಾಗಿತ್ತು.
ಕೇವಲ ಮಣ್ಣು ಮುಚ್ಚಿದ್ದರಿಂದ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಸಂಪೂರ್ಣ ಹಾಳಾಗಿದ್ದರೂ ಸಹ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಹಲವು ಬಾರಿ ಮನವಿ ಮಾಡಿದರೂ ಸಹ ಸೌಜನ್ಯಕ್ಕೂ ಈ ಭಾಗದ ಕಡೆ ಗಮನ ಹರಿಸಿಲ್ಲ ಮತ್ತು ಸ್ಥಳೀಯ ನಿವಾಸಿಗಳಾದ ನಾವುಗಳೇ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಮಾಡುತ್ತಿದ್ದೇವೆ. ರಸ್ತೆ ಡಾಂಬರೀಕರಣ ಮಾಡಿಲ್ಲ. ನಂತರ ಈ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯಗಳಿಂದ ಸಂಪೂರ್ಣ ವಂಚಿತವಾಗಿದ್ದು ಬೀದಿ ದೀಪಗಳು ಇಲ್ಲದೆ ರಾತ್ರಿಯ ಸಮಯದಲ್ಲಿ ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ತಿರುಗಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲೂ ಸಹ ಕಾಂಕ್ರೀಟ್ ರಸ್ತೆ ಮತ್ತು ಡಾಂಬರಿ ರಸ್ತೆ ನಿರ್ಮಾಣವಾಗಿದೆ. ಆದರೆ ಈ ನಮ್ಮ 16ನೇ ವಾರ್ಡಿನ ಶಂಕರದೇವರ ಪೇಟೆಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುಷ್ಪರಾಜ್ ಸಿಂಗ್, ಇಲ್ಲಿ ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಿದ್ದು ಪಕ್ಕದ ಖಾಲಿ ಬಡಾವಣೆಯಲ್ಲಿ ಬೆಳಗಿನ ಸಮಯದಲ್ಲಿ ವಾಯುವಿಹಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ಬಾರಿನ ಮದ್ಯಪಾನ ಮಾಡುವ ಕೆಲವರು ಇಲ್ಲಿ ಬಂದು ಬಾಟಲಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಹಾಕುವುದರಿಂದ ತೀವ್ರ ತೊಂದರೆಯಾಗುತ್ತಿದೆ. ಅಲ್ಲದೆ ರಾತ್ರಿಯ ಸಮಯದಲ್ಲಿ ಮದ್ಯಪಾನ ಮಾಡಿ ಗಲಾಟೆ ಮಾಡುವುದರಿಂದ ಇಲ್ಲಿಯ ನಿವಾಸಿಗಳಿಗೆ ತುಂಬಾ ತೊಂದರೆ ಉಂಟಾಗುತ್ತಿದೆ. ದಯಮಾಡಿ ಪೊಲೀಸರು ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ತೊಂದರೆ ನೀವೇ ನೋಡ್ತಾ ಇರಲ್ಲ, ಎಷ್ಟು ಏನೇನಾಗಿದೆ, ಎಲ್ಲೆಲ್ಲ ಆಗಿದೆ, ಏನೇನಾಗಿದೆ. ಅಲ್ಲಿಂದ ಇಲ್ಲಿಂದ ಶಂಕರದೇವರ ಪೇಟೆದಂಗ ಏನಿಲ್ಲ, ರಸ್ತೆನೂ ಇಲ್ಲ. ಈ ಕಡೆ ಬಂದರೆ ಓಡಾಡೋಕೆ ಹೋದರೆ ಈ ಕಡೆ ಬೀಳ್ತಾರೆ, ಈ ಕಡೆ ಓಡಾಡೋದ್ರೆ ಈ ಕಡೆ ಬೀಳ್ತಾರೆ, ಎರಡು ಕಡಲು ಗುಂಡಿ. ಈಗ ತಂದು ನೋಡಿ ಮಣ್ಣು ಬೀಳ್ತಾ ಇದ್ದಾರೆ. ಮತ್ತೆ 5 ವರ್ಷ ಆಗಿದೆ ಡಾಂಬರ್ ಹಾಕಿ, ಅನಂತರ 2 ಸಾರಿಯ ಬಗೆದು BSNL ಟವರ್ಗೆ ಮುನ್ಸಿಪಾಲ್ಟಿರು ಇದು ಮಾಡಿದ್ದಾರೆ. ಈಗ ಟೆಂಪ್ರವರಿಯಾಗಿ ಮಣ್ಣು ಸುರಿದು ಇದು ಮಾಡ್ತಾರೆ. ಇಲ್ಲಿ 100,000 ಜನ ಓಡಾಡುತ್ತೆ. ಅಕ್ಕಪಕ್ಕ ಗುಂಡಿರೋದ್ರಿಂದ ಸುಮಾರು ಜನ ಬಿದ್ದು ಅಪಘಾತಗಳು ಉಂಟಾಗಿದ್ದಾವೆ. ಆದ್ದರಿಂದ ಇದು ಶಾಶ್ವತವಾಗಿ ಡಾಂಬರೀಕರಣ ಮಾಡಬೇಕು ಅಂತ ಒತ್ತಾಯ ಇಲ್ಲ ಜನದು. ಹೆಂಗ್ಸು ಮಕ್ಕಳು ತಿರುಗಾಡೋಕ್ಕಾಗಲ್ಲ, ವಯರ್ ತಿರುಗಾಡೋಕ್ಕಾಗಲ್ಲ. ಸ್ಕೂಲ್ ವ್ಯಾನ್ಗಳು ಎಲ್ಲ ಇದ್ದಿದ್ದರೆ ಹೆವಿ ಟ್ರಾಫಿಕ್ ಇಲ್ಲಿಗ. ಹಂಗಾಗಿ ಸ್ಟ್ರೀಟ್ ಲೈಟ್ ಬೇಕು, ಇಲ್ಲಿಗೆ ಸ್ಟ್ರೀಟ್ ಲೈಟ್ಗಳಿಲ್ಲ. ಒಂದು ಇಲ್ಲಿ ವ್ಯಾಪ್ತಿ ಸೇರಿದ್ರೆ ಯಾವುದೇ ಸವಲತ್ತು ಇಲ್ಲ. ಆಯ್ತಾ, ಇದೇ ಸಂದರ್ಭದಲ್ಲಿ ರಾಮೇಗೌಡ, ಹಾಲಪ್ಪ, ಸಂತೋಷ್, ಲಕ್ಷ್ಮಣ್, ಗಿರೀಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಶ್ರೀ ಹೋಂಡಾ ಎಕ್ಸ್ಕ್ಲೂಸಿವ್ ಶೋರೂಮ್, BM ರಸ್ತೆ, ತಣ್ಣೀರು ಹಳ್ಳ, ಹಾಸನ. ಹಾಸನ ಜಿಲ್ಲೆಯಲ್ಲಿ ಮನೆ ಮಾತಾದ ಶ್ರೀ ಹೋಂಡಾ ದ್ವಿಚಕ್ರ ವಾಹನ ಶೋರೂಮ್. ಹಾಸನದಲ್ಲಿ ಸುಮಾರು 14 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಶ್ರೀ ಹೋಂಡಾ ಕಂಪನಿಯು ಜಿಲ್ಲೆಯಲ್ಲಿ ಹಲವಾರು ಶಾಖೆಗಳನ್ನು ಹೊಂದಿದ್ದು ಲಕ್ಷಾಂತರ ಗ್ರಾಹಕರನ್ನ ಹೊಂದಿದೆ. ಭೇಟಿ ಕೊಡಿ ಶ್ರೀ ಹೋಂಡಾ, BM ರಸ್ತೆ, ತಣ್ಣೀರು ಹಳ್ಳ, ಹಾಸನ. ಹಾಸನ ಜಿಲ್ಲೆಯ ನಾಗರಿಕರಿಗೊಂದು ಸುವರ್ಣಾವಕಾಶ. ನೀವು ಅತಿಯಾದ ತೂಕದಿಂದ ಬಳಲುತ್ತಿದ್ದರೆ ಇಲ್ಲಿದೆ ಸೂಕ್ತ ಪರಿಹಾರ. ಹಾಸನದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ನಂದನ್ ಅಶೋಕ್, ಇವರು AZ ಸಿಂಟ್ ಜಾನ್ ಆಸ್ಪತ್ರೆ ಬೆಲ್ಜಿಯಂ ದೇಶ ಯುರೋಪ್ನಿಂದ ಬೆರಿಯಾಟ್ರಿಕ್ ಸರ್ಜರಿ ಫೆಲೋಶಿಪ್ನಲ್ಲಿ ವೈದ್ಯಕೀಯ ತರಬೇತಿಯನ್ನು ಪಡೆದು ಒಬೆಸಿಟಿ ಮತ್ತು ಮೆಟಬಾಲಿಕ್ ಸರ್ಜರಿ ಕ್ಲಿನಿಕ್ ಅನ್ನು ನೂತನವಾಗಿ ಪ್ರಾರಂಭಿಸಿದ್ದಾರೆ. ಅತಿಯಾದ ತೂಕದಿಂದ ಅಧಿಕ ಕೊಲೆಸ್ಟ್ರಾಲ್, BP, ಕಿಡ್ನಿ ರೋಗ, ಹೃದಯ ರೋಗ, ಮೂಳೆಗಳ ಸಂಧಿವಾತ, ಇನ್ನು ಮುಂತಾದ ತೊಂದರೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ಕಾರ್ಯಕರ್ತರು ದತ್ತಮಾಲೆಯನ್ನು ಧರಿಸುವ ಮೂಲಕ ದತ್ತಮಾಲೆ ಅಭಿಯಾನಕ್ಕೆ ಸಕಲೇಶ್ವರ ತಾಲೂಕಿನಲ್ಲಿ ಚಾಲನೆ ನೀಡಿದರು. ಪಟ್ಟಣದ ಹೊಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಾರ್ಯಕರ್ತರು ದತ್ತಮಾಲೆಯನ್ನು ಧರಿಸಿದರು. ಈ ಸಂದರ್ಭದಲ್ಲಿ ಭಜರಂಗದಳ ಮುಖಂಡ ಕೌಶಿಕ್ ಮಾತನಾಡಿ, ದಿನಾಂಕ 1/12/2019 12/12/2019 ಸಂಘಟನೆ ವತಿಯಿಂದ ದತ್ತಮಾಲಾ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ದತ್ತಮಾಲಾ ಅಭಿಯಾನದ ಅಂಗವಾಗಿ ಅಧಿಕೃತವಾಗಿ ಚಾಲನೆ ನೀಡಲಾಗಿದ್ದು ಸುಮಾರು 300ಕ್ಕೂ ಹೆಚ್ಚು ಜನ ತಾಲೂಕಿನಾದ್ಯಂತ ದತ್ತಮಾಲೆ ಧರಿಸಿದ್ದು ಸುಮಾರು 2,000ಕ್ಕೂ ಹೆಚ್ಚು ಮಂದಿ ತಾಲೂಕಿನಿಂದ ಈ ಬಾರಿ ದತ್ತಮಾಲೆಯನ್ನು ಧರಿಸುವರು. ದಿನಾಂಕ 12/12/2019 ಪಟ್ಟಣದಲ್ಲಿ ಬೃಹತ್ ಸಂಕೀರ್ತನಾ ಯಾತ್ರೆ ಹಾಗೂ ಸಂಜೆ 5:30ಕ್ಕೆ ಗುರುವೇಗೌಡ ಕಲ್ಯಾಣ ಮಂಟಪದ ಪಕ್ಕದ ಆವರಣದಲ್ಲಿ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. 13/12/2019 ಮುಂಜಾನೆ ಪೀಠಕ್ಕೆ ತೆರಳಲಾಗುವುದು. ಸಮಸ್ತ ಹಿಂದೂ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಭಜರಂಗದಳದಿಂದ ಒಂದು
ದತ್ತಮಾಲ ಅಭಿಯಾನ ಇವತ್ತಿಂದ ಅಭಿಯಾನ ಶುರುವಾಗಿದೆ. ಡಿಸೆಂಬರ್ 1-12 ದತ್ತಮಾಲ ಅಭಿಯಾನ ನಡೆಯಲಿದೆ. ಡಿಸೆಂಬರ್ 12 ದತ್ತ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ಸಕಲೇಶ್ವರದ ಸಾವಿರಾರು ಕಾರ್ಯಕರ್ತರುಗಳು ದತ್ತಪೀಠದಲ್ಲಿ ದತ್ತಪಾದಕ್ಕೆ ದರ್ಶನವನ್ನು ಸಹ ಮಾಡಲಿದ್ದಾರೆ. ಅಂದರೆ ಇವತ್ತು ಡಿಸೆಂಬರ್ 1 ದತ್ತಮಾಲ ಅಭಿಯಾನ ಶುರುವಾಗಿರೋದ್ರಿಂದ ಸಕಲೇಶ್ವರದ ಗ್ರಾಮಗಳಲ್ಲಿ ಇರತಕ್ಕಂಥ ದೇವಸ್ಥಾನಗಳಲ್ಲಿ ನಮ್ಮ ಭಜನೆಗಳ ಕಾರ್ಯಕರ್ತರುಗಳು 100+ ಹೆಚ್ಚು ಜನ ಇವತ್ತು ದತ್ತಮಾಲೆಯನ್ನು ಧರಿಸಿದ್ದಾರೆ. ಹಾಗೂ ಡಿಸೆಂಬರ್ 11 ಒಂದು ಸಂಕೀರ್ತನ ಯಾತ್ರೆ ಹಾಗೂ ಗೃಹ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೇ ಅದೇ ರೀತಿಯಾಗಿ ಒಂದು ಸಭಾ ಕಾರ್ಯಕ್ರಮ ಸಹ ಇದೇ ಡಿಸೆಂಬರ್ 11 ರಾತ್ರಿ ನಡೆಯಲಿದೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರುಗಳು ಹಾಗೂ ಸಮಸ್ತ ಹಿಂದೂ ಬಾಂಧವರೆಲ್ಲರೂ ಸಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ರೀತಿಯಾಗಿ ಒಂದು ಕೇಳ್ಕೊಳ್ತಿದ್ದೀವಿ. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಶ್ರೀಜಿತ್, ನಿಖಿಲ್, ಮಂಜು, ಗುರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಬೇಲೂರಿನ ಶಾಂತಳ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ವಿದ್ಯಾರ್ಥಿಗಳಾದ ಮೌಲ್ಯ ಜಿಗೌಡ, ಧನುಶ್ರೀ, ಚಿತ್ರಶ್ರೀ, ಅಶ್ವಿನಿ ನಾಯಕ್ ಇವರುಗಳು ಕತ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಅದೇ ರೀತಿಯಾಗಿ ಚೇತನ್ ಮೌಲ್ಯ ಕುಮಿತೆ ವಿಭಾಗದಲ್ಲಿ 2ನೇ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷ ಬಿಕೆ ಭಗವಾನ್ ಅಭಿನಂದನೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಶ್ರೀನಿವಾಸ್, ಶ್ರೀಮತಿ ಅರುಣ್, ತರಬೇತುದಾರರಾದ ನಂದೀಶ್, ಶ್ರೀಮತಿ ಕೃಪಾ ನಂದೀಶ್ ಹಾಜರಿದ್ದರು. ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ವಿಚಾರ ಪತ್ರಿಕೆಯಲ್ಲಿ ಬಂದಿದೆ ಎಂದು ಆರೋಪಿಸಿದ ಮಹಿಳೆಯರ ಮೇಲೆ ಸಹಕಾರ ಸಂಘದ ಅಧ್ಯಕ್ಷ ಹಲ್ಲಿಗೆ ಮುಂದಾದ ಘಟನೆ ಸಕಲೇಶಪುರ ತಾಲೂಕಿನಲ್ಲಿ ನಡೆದಿದೆ. ಚಂಗಡಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾಗೇಶ್ ಎಂಬುವವರೇ ಹಲ್ಲೆ ಮಾಡಲು ಮುಂದಾದ ವ್ಯಕ್ತಿ. ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿಯ ಚಂಗಡಿಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರಸಗೊಬ್ಬರ ಮಾರಾಟ, ರೈತರ ಸಾಲಮನ್ನಾ ಸೇರಿದಂತೆ ಇತರೆ ವ್ಯವಹಾರಗಳಲ್ಲಿ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಪತ್ರಿಕೆಗಳ ವರದಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆಗೆ ಆದೇಶ ಮಾಡಿದರು. ಜೊತೆಗೆ ಇದು ಮಾಧ್ಯಮಗಳಲ್ಲಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಆರೋಪಿಸಿದ ಮಹಿಳೆಯರ ಮೇಲೆ ಸಂಘದ ಅಧ್ಯಕ್ಷ ಮತ್ತು ಇತರರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಜೊತೆಗೆ ವಿಡಿಯೋ ಚಿತ್ರೀಕರಣಕ್ಕೆ ಮುಂದಾದಾಗ ಮಾಧ್ಯಮದವರ ಮೇಲೆ ಹಲ್ಲೆಗೆ ಪ್ರಯತ್ನಿಸಿದ್ದು ಈ ಸಂಬಂಧ ಯಸಳೂರು ಪೊಲೀಸ್ ಠಾಣೆಗೆ ಮಹಿಳೆಯರು ದೂರು ನೀಡಿದ್ದಾರೆ. ತಮಗೆ ಇವರಿಂದ ರಕ್ಷಣೆ ನೀಡುವಂತೆ ಮತ್ತು ಹಲ್ಲೆಗೆ ಮುಂದಾದ ಅಧ್ಯಕ್ಷನ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ದೂರು ನೀಡಿದ್ದಾರೆ. ಹಾಸನದ ಜನತೆಗೆ ಒಂದು ಗುಡ್ ನ್ಯೂಸ್, ಅದೇ SRS ಶುಭಂ ಎಲೆಕ್ಟ್ರಾನಿಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್. ಕರ್ನಾಟಕದಲ್ಲಿ 21 ಶೋರೂಮ್ಗಳು, 5 ಪ್ರಾದೇಶಿಕ ಕಚೇರಿಗಳನ್ನ ಹೊಂದಿರುವಂತ ಈ ಶುಭಂ ಎಲೆಕ್ಟ್ರಾನಿಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ಹಾಸನದಲ್ಲಿ ಒಂದು ಹೊಸ ಎಲೆಕ್ಟ್ರಾನಿಕ್ ಅಂಡ್ ಡಿಜಿಟಲ್ ಶೋರೂಮ್ ಅನ್ನ ಪ್ರಾರಂಭಿಸಿದ್ದಾರೆ. ಇಲ್ಲಿ ನಿಮ್ಮ ಕೈ ಎಟುವಂತ ದರದಲ್ಲಿ ಎಲ್ಲಾ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ಗಳು, ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ ಪ್ರತಿಯೊಂದು ಕೂಡ ದೊರೆಯುತ್ತೆ. ಅದು ವರ್ಲ್ಪೂಲ್ ಆಗಿರ್ಬೋದು, ಎಲ್ ಜಿ, ಹೈಯರ್, ಹೀಗೆ 10 ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳಲ್ಲಿ ನಿಮ್ಗೆ ಲಭ್ಯವಿದೆ. ಹಾಗಿದ್ರೆ ವೀಕ್ಷಕರೇ, ಮತಿನ್ಯಾಕ್ ತಡ, ಹಿಂದೆ SRS ಶುಭಂ ಎಲೆಕ್ಟ್ರಾನಿಕ್ ಎಕ್ಸ್ಕ್ಲೂಸಿವ್ ಶೋರೂಮ್ಗೆ ಭೇಟಿ ಕೊಡಿ. SRS ಶುಭಂ ಎಲೆಕ್ಟ್ರಾನಿಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್, SRS ಬಿಲ್ಡಿಂಗ್, BM ರಸ್ತೆ, ಹಾಸನ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ
ಕೆವಿಎಫ್ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು. ಪಾಂಡವಪುರ ತಾಲೂಕಿನ ಮಹದೇಶ್ವರಪುರ ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿಯ ನೂತನ ದೇವಸ್ಥಾನದ ಮಂಡಲ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಸೋಮನಾಥ ಸ್ವಾಮೀಜಿಗಳು, ಶಾಸಕರಾದ ಸಿಎಸ್ ಪುಟ್ಟರಾಜುರವರು, ಗಣ್ಯರು, ಊರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಕ್ಷಿಣ ಕಾಶಿ ಎಂದೇ ಹೆಸರಾದ ರಾಮನಾಥ್ಪುರದಲ್ಲಿ ಇಂದು ವಿಜೃಂಭಣೆಯ ರಥೋತ್ಸವ. ದೇವರ ದರ್ಶನ ಪಡೆದು ಪುನೀತರಾದ ಅಪಾರ ಭಕ್ತಾದಿಗಳು, ರಥಕ್ಕೆ ಹಣ್ಣು ಜಗಳ ತುಂಬಿದ ನವಜೋಡಿಗಳು. ಜಿಲ್ಲಾಧಿಕಾರಿಗಳಿಂದ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ದಿಢೀರ್ ಭೇಟಿ, ಪರಿಶೀಲನೆ. ಸಾರ್ವಜನಿಕರಿಂದ ಹೆಚ್ಚಿನ ದರ ಪಡೆಯದಂತೆ ಎಚ್ಚರಿಕೆ. ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರದಿಂದ ಗ್ರಾಹಕರ ಹಕ್ಕು ಮತ್ತು ಸವಲತ್ತುಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ. ಗ್ರಾಹಕರಿಗೆ ಅತೃಪ್ತಿ ಇದ್ದಲ್ಲಿ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಬಹುದು ಎಂದ ಅಧಿಕಾರಿಗಳು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ ಸಿ ಎನ್ ನ್ಯೂಸ್.